ತಮ್ಮೆಲ್ರಿಗೂ ಉದ್ಯೋಗ ವಾರ್ತೆಗೆ ಆತ್ಮೀಯವಾದ ಸ್ನೇಹಿತರೆ ನಾವು ಡಬಲ್ ಡಿಗ್ರಿಯನ್ನ ವಿದ್ಯಾವಂತರಿದ್ದೇವೆ ಆದ್ರೂ ಕೂಡ ಎಷ್ಟೋ ಎಕ್ಸಾಮ್ ಅಟೆಂಡ್ ಆದರೂ ಕೂಡ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ನೇರ ನೇಮಕಾತಿಗಳಲ್ಲಿ ಏನಾದ್ರೂ ಉದ್ಯೋಗಗಳು ಸಿಗ್ತಾ ಇದಾವ ಅಂತ ನೀವು ಹುಡುಕ್ತಾ ಇದ್ದೀರಾ ನಿಮಗಾಗಿ ನಿಮಗೋಸ್ಕರ ಈಗ ಹಾಲು ಒಕ್ಕೂಟದಲ್ಲಿ ನೇರ ನೇಮಕಾತಿ ನಡೀತಾ ಇದೆ ಅಂತೆ ಹಾಗಿದ್ರೆ ನೀವು ಮಾಡಿರುವ ವಿದ್ಯಾ ಅಂದ್ರೆ ವಿದ್ಯಾ ನಿಮ್ಮ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತ ಉದ್ಯೋಗಗಳು ಸಿಗಬಹುದಾ ಅಥವಾ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದು ವೆಬ್ಸೈಟ್ ಯಾವುದು ಮತ್ತು ಎಷ್ಟು ನಗದು ಎಷ್ಟು ವೇತನ ನಮಗೆ ಅಲ್ಲಿ ಸಿಗುತ್ತೆ ಈ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಾಲು ಒಕ್ಕೂಟದಲ್ಲಿ ಒಂದು ನೂರ ಎಂಬತ್ತೇಳು ಹುದ್ದೆಗಳಿಗೆ ನೇರ ನೇಮಕಾತಿ ನಡೀತಾ ಇದೆ ಅಂತೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹ ಅಂದರೆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಖಾಲಿ ಇರುವ ವಿವಿಧ ವೃಂದದ ಒಂದು ನೂರ ಎಂಬತ್ತೇಳು ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಆನ್ಲೈನ್ ಮುಖಾಂತರ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮಂಡ್ಯ ಜಿಲ್ಲೆ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಖಾಲಿ ಇರುವ ವಿವಿಧ ಹುದ್ದೆಗಳಲ್ಲಿ ಒಂದು ನೂರ ಎಂಬತ್ ಅಂದ್ರೆ ಒಂದು ನೂರ ಎಂಬತ್ತೇಳು ಹುದ್ದೆಗಳ ನೇರ ನೇಮಕಾತಿ ನಡೀತಾ ಇದೆ ನಿಮಗೂ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನೇರ ನೇಮಕಾತಿಯಲ್ಲಿ ಕೆಲಸವನ್ನ ಉದ್ಯೋಗವನ್ನ ಪಡಿಬೇಕನ್ನೋ ಆಸಕ್ತಿ ನಿಮಗಿದೆಯಾ ಹಾಗಿದ್ರೆ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಉದ್ಯೋಗಗಳಿದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿನ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಿನಾಂಕ ಯಾವುದು ಕೊನೆ ದಿನಾಂಕ ಯಾವುದು ಬನ್ನಿ ತಿಳ್ಕೊಂಡು ಬರೋಣ ಸಹಾಯಕ ವ್ಯವಸ್ಥಾಪಕರು ಕುರಿತಾದಂತಹ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ವಿಭಾಗಗಳು ಬೇರೆ ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಟ್ಟಾರೆ ಉದ್ಯೋಗಗಳು ಇಪ್ಪತ್ಮೂರ ಇದಾವೆ ಅಂದ್ರೆ ಒಂದು ಹುದ್ದೆಯಲ್ಲಿ ನೋಡೋದಾದರೆ ಹತ್ತೊಂಬತ್ತು ಇದಾವೆ ಹುದ್ದೆಗಳು ಅಂದರೆ ಹುದ್ದೆಗಳು ಇನ್ನು ವೇತನವನ್ನು ನೋಡೋದಾದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ನೂರವರೆಗೆ ವೇತನ ಸಿಗ್ತದಂತೆ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಲ್ಲಿ ವಿಭಾಗದಲ್ಲಿ ನೋಡೋದಾದರೆ ಒಂದು ವಿಭಾಗದಲ್ಲಿ ಹತ್ತೊಂಬತ್ತು ಇದಾವಂತೆ ಹುದ್ದೆಗಳು ಇನ್ನು ವೇತನವನ್ನು ನೋಡೋದಾದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ನೂರರವರೆಗೆ ವೇತನ ಸಿಗುತ್ತಂತೆ ಇನ್ನು ಸಹಾಯಕ ವ್ಯವಸ್ಥಾಪಕರು ಮತ್ತೊಂದು ವಿಭಾಗದಲ್ಲಿ ಹುದ್ದೆ ಒಂದು ವೇತನವನ್ನ ನೋಡೋದಾದ್ರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಸೇಮ್ ಇಲ್ಲಿ ಕೂಡ ತೊಂಬತ್ತೇಳು ಸಾವಿರದ ಒಂದು ನೂರು ರೂಪಾಯಿ ಸಿಗುತ್ತೆ ಅಂದ್ರೆ ವೇತನ ಸಿಗುತ್ತೆ ಇನ್ನು ಸಹಾಯಕ ವ್ಯವಸ್ಥಾಪಕರು ಮತ್ತೊಂದು ವಿಭಾಗದಲ್ಲಿ ನೋಡೋದಾದ್ರೆ ಹುದ್ದೆ ಮೂರಿದಾವೆ ಜೊತೆಗೆ ವೇತನ ಸೇಮ್ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ನೂರ ನಿಮಗೆ ವೇತನ ಸಿಗುತ್ತೆ ಇನ್ನು ಅದೇ ರೀತಿ ಲೀಗಲ್ ಅಧಿಕಾರಿ ಕೂಡ ಇಲ್ಲಿ ಆಹ್ವಾನಿಸಲಾಗಿದೆ ಲೀಗಲ್ ಅಧಿಕಾರಿ ಉದ್ಯೋಗಗಳನ್ನು ಅಥವಾ ಹುದ್ದೆಗಳನ್ನು ನೋಡೋದಾದ್ರೆ ಒಂದು ವೇತನವನ್ನ ನೋಡೋದಾದ್ರೆ ಒಂದು ನೂರರಿಂದ ಎಂಬತ್ಮೂರು ಸಾವಿರದ ಒಂಬೈನೂರವರೆಗೆ ನಿಮಗೆ ಇಲ್ಲಿ ವೇತನ ಸಿಗುತ್ತೆ ಮತ್ತು ತಾಂತ್ರಿಕ ಅಧಿಕಾರಿ ಉದ್ಯೋಗ ಕೂಡ ಇಲ್ಲಿ ಖಾಲಿ ಇದೆ ಉದ್ಯೋಗಗಳು ಎಷ್ಟು ಅಂದರೆ ಹುದ್ದೆ ಹನ್ನೆರಡು ಹುದ್ದೆಗಳಿದ್ದಾವೆ ವೇತನವನ್ನು ನೋಡೋದಾದ್ರೆ ನಲವತ್ ಮೂರು ಸಾವಿರದ ಒಂದು ನೂರು ರೂಪಾಯಿಯಿಂದ ಎಂಬತ್ಮೂರು ಸಾವಿರದ ಒಂಬೈನೂರು ನಿಮಗೆ ವೇತನ ಸಿಗುತ್ತೆ ಇನ್ನು ಉಗ್ರಾಣ ಅಧಿಕಾರಿ ಆಯಂ ಅಧಿಕಾರಿ ಆ ಉದ್ಯೋಗವೂ ಖಾಲಿ ಇದೆ ಅಲ್ಲಿ ಎಷ್ಟು ಉದ್ಯೋಗಗಳಿದಾವೆ ಕೇವಲ ಒಂದೇ ಹುದ್ದೆ ಅಲ್ಲಿದೆ ಅದಕ್ಕೂ ನೀವು ಟ್ರೈ ಮಾಡಬಹುದು ವೇತನವನ್ನು ನೋಡೋದಾದ್ರೆ ಸೇಮ್ ಸೇಮ್ ಎಂಬತ್ಮೂರು ಸಾವಿರದ ಒಂಬೈನೂರವರೆಗೂ ನಿಮಗೆ ಅಲ್ಲಿ ವೇತನ ಸಿಗುವಂಥದ್ದು ಇನ್ನು ಡೇರಿ ಪರಿವೀಕ್ಷಕರು ದರ್ಜೆ ಎರಡು ಸಿವಿಲ್ ಮಾಡಿದಂತ ಹುದ್ದೆ ಅಂದ್ರೆ ಸಿವಿಲ್ ಮಾಡಿದಂಥವರೆಗೂ ಇಲ್ಲಿ ಹುದ್ದೆಗಳಿದಾವೆ ಹುದ್ದೆಯ ಸಂಖ್ಯೆ ಕೇವಲ ಒಂದು ನೋಡೋದಾದ್ರೆ ನಿಮಗೆ ವೇತನ ಸಿಗುತ್ತೆ ಅದೇ ರೀತಿ ಡೇರಿ ಪರಿವೀಕ್ಷಕರು ದರ್ಜೆ ಎರಡು ಎಲೆಕ್ಟ್ರಾನಿಕ್ಸ್ ಮಾಡಿದಂತಹ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಉದ್ಯೋಗಗಳಿದಾವೆ ಹುದ್ದೆ ಸಂಖ್ಯೆ ನೋಡೋದಾದ್ರೆ ಎರಡು ವೇತನವನ್ನ ನೋಡೋದಾದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರ್ನೂರು ಸೇಮ್ ಮತ್ತು ಡೇರಿ ಪರಿವೀಕ್ಷಕರು ದರ್ಜೆ ಎರಡು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಹುದ್ದೆ ಸಂಖ್ಯೆ ನೋಡೋದಾದರೆ ಸೇಮ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಎರಡು ಮತ್ತು ವೇತನವನ್ನು ನೋಡೋದಾದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ನಿಮಗೆ ಇಲ್ಲಿ ವೇತನ ಸಿಗುತ್ತೆ ಯಾರಿಗೆ ಎಲೆಕ್ಟ್ರಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಡಿದಂಥ ವಿದ್ಯಾರ್ಥಿಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಸ್ತರಣಾ ಅಧಿಕಾರಿ ದರ್ಜೆ ಮೂರು ಹುದ್ದೋಗಗಳನ್ನ ನೋಡಿದ್ರೆ ಇಲ್ಲಿ ಇಪ್ಪತ್ತೆರಡು ಉದ್ಯೋಗಗಳು ನಿಮಗೆ ಇದ್ದಾವೆ ಇನ್ನು ವೇತನವನ್ನ ನೋಡಿದ್ರೆ ವಿಸ್ತರಣಾಧಿಕಾರಿ ದರ್ಜೆ ಮೂರು ವೇತನ ಮೂವತ್ ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರ್ನೂರವರೆಗೂ ನಿಮಗೆ ಇಲ್ಲಿ ವೇತನ ಸಿಗುತ್ತೆ ಉದ್ಯೋಗಗಳ ಸಂಖ್ಯೆ ಇಪ್ಪತ್ತೆರಡು ಮತ್ತು ವಿಸ್ತರಣಾ ಅಧಿಕಾರಿ ದರ್ಜೆ ಮೂರು ಉದ್ಯೋಗಗಳನ್ನ ನೋಡೋದಾದ್ರೆ ಮೂರು ಹುದ್ದೆ ಮೂರಿದವೇ ವೇತನವನ್ನ ನೋಡಿದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ನಿಮಗೆ ಇಲ್ಲಿ ವೇತನ ಸಿಗುತ್ತೆ ಇನ್ನು ಆಡಳಿತ ಸಹಾಯಕ ದರ್ಜೆ ಎರಡು ಹುದ್ದೆ ಹದಿನಾಲ್ಕು ಹುದ್ದೆಗಳು ಇಲ್ಲಿ ಇದಾವಂತೆ ವೇತನವನ್ನು ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರವರೆಗೆ ನಿಮಗೆ ವೇತನ ಸಿಗುತ್ತೆ ಇನ್ನು ಲೆಕ್ಕ ಸಹಾಯಕ ದರ್ಜೆ ಎರಡು ಹುದ್ದೆ ಎಂಟಿದಾವೆ ವೇತನವನ್ನು ನೋಡಿದ್ರೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರವರೆಗೆ ನಿಮಗೆ ವೇತನ ಸಿಗುವಂಥದ್ದು ಇನ್ನು ಕೆಮಿಸ್ಟ್ ದರ್ಜೆ ಎರಡು ಹುದ್ದೆ ಒಂಬತ್ತು ವೇತನವನ್ನು ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರವರೆಗೂ ಎಸ್ ಸೈಮ್ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಅಥವಾ ವೇತನ ಸಿಗುತ್ತೆ ಇನ್ನು ಜೂನಿಯರ್ ಅಸಿಸ್ಟೆಂಟ್ ಆಪರೇಟರ್ ಜೂನಿಯರ್ ಸಿಸ್ಟಮ್ ಆಪರೇಟರ್ ಜೂನಿಯರ್ ಸಿಸ್ಟಮ್ ಆಪರೇಟ್ ಹುದ್ದೆಗಳನ್ನ ನೋಡೋದಾದ್ರೆ ಹತ್ತು ಹುದ್ದೆಗಳಿದಾವಂತೆ ಜೂನಿಯರ್ ಸಿಸ್ಟಮ್ ಆಪರೇಟರ್ ಹುದ್ದೆಗಳು ಹತ್ತು ಇನ್ನು ವೇತನವನ್ನು ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರವರೆಗೂ ನಿಮಗೆ ಇಲ್ಲಿ ಜೂನಿಯರ್ ಆಪರೇಟರ್ಗೆ ಸಿಗುವಂಥ ವೇತನ ಇನ್ನು ಕೋ ಆರ್ಡಿನೇಟರ್ ಕೋ ಆರ್ಡಿನೇಟರ್ ಹುದ್ದೆಯನ್ನು ನೋಡೋದಾದ್ರೆ ನಾಲ್ಕು ಇನ್ನು ವೇತನವನ್ನು ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರವರೆಗೂ ನಿಮಗೆ ಕೋ ಆರ್ಡಿನೇಟರ್ಗೆ ಪೇಮೆಂಟ್ ಸಿಗುವಂಥದ್ದು ಅಥವಾ ವೇತನ ಸಿಗುವಂಥದ್ದು ಇನ್ನು ಆರೋಗ್ಯ ನಿರೀಕ್ಷಕರು ಇಲ್ಲೂ ಕೂಡ ಹುದ್ದೆ ಸಂಖ್ಯೆ ಒಂದು ಕೇವಲ ಒಂದು ಹುದ್ದೆ ಮಾತ್ರ ಇದೆ ವೇತನವನ್ನು ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರವರೆಗೂ ನಿಮಗೆ ವೇತನ ಸಿಗುತ್ತೆ ಅದು ನೇರ ನೇಮಕಾತಿಯಲ್ಲಿ ಇನ್ನು ನರ್ಸ್ ನರ್ಸ್ಗಳು ಕೂಡ ಬೇಕಿಂತೆ ಆಯ್ ಆಯ್ಕೆಂದ್ರೆ ಹುದ್ದೆ ಸಂಖ್ಯೆ ನೋಡಿದ್ರೆ ಎರಡು ಬೇಕು ಇಬ್ರು ಇನ್ನು ವೇತನ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರವರೆಗೂ ನರ್ಸ್ಗಳಿಗೆ ವೇತನ ಸಿಗುವಂಥದ್ದು ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ ಮೂರು ಹುದ್ದೆ ಸಂಖ್ಯೆ ಹತ್ತು ವೇತನವನ್ನು ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರದವರೆಗೂ ವೇತನ ಸಿಗುತ್ತೆ ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ ಮೂರು ಹುದ್ದೆಯನ್ನು ನೋಡೋದಾದ್ರೆ ನಾಲ್ಕು ವೇತನವನ್ನು ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಲವತ್ತೆರಡು ಸಾವಿರ ಅಂದರೆ ಸೇಮ್ ಇನ್ನು ಜೂನಿಯರ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಅವರಿಗೂ ಕೂಡ ಇಲ್ಲಿ ಉದ್ಯೋಗಗಳಿದಾವೆ ಹದಿನಾರು ಹುದ್ದೆಗಳಿದಾವೆ ಜೂನಿಯರ್ ಟೆಕ್ನಿಷಿಯನ್ ಅವರಿಗೂ ಕೂಡ ಇಲ್ಲಿ ಉದ್ಯೋಗ ಅವಕಾಶ ಇದೆ ಹುದ್ದೆ ಸಂಖ್ಯೆ ಹದಿನಾರು ಹುದ್ದೆಗಳಿದಾವೆ ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಕ್ನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ಇಲ್ಲಿ ವೇತನ ಸಿಗುವಂಥದ್ದು ಇನ್ನು ಜೂನಿಯರ್ ಟೆಕ್ನಿಷಿಯನ್ ಆರ್ ಎ ಸಿ ಅವರಿಗೂ ಕೂಡ ಆರು ಹುದ್ದೆಗಳಿದಾವಂತೆ ಆರು ಹುದ್ದೆಗಳು ಖಾಲಿ ಇದಾವೆ ವೇತನವನ್ನು ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಕ್ನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ವೇತನ ಸಿಗುವಂಥದ್ದು ಇನ್ನು ಜೂನಿಯರ್ ಟೆಕ್ನಿಷಿಯನ್ ವಾಲ್ಟರ್ ಅವರಿಗೂ ಕೂಡ ಇಲ್ಲಿ ಉದ್ಯೋಗಗಳಿದ್ದಾವೆ ಎರಡು ಹುದ್ದೆ ಇದಾವೆ ವೆಲ್ಟರ್ ಅವ್ರಿಗೆ ಇನ್ನು ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಸಾವಿರದವರೆಗೂ ವೇತನ ಸಿಗುವಂಥದ್ದು ಇನ್ನು ಜೂನಿಯರ್ ಟೆಕ್ನಿಷಿಯನ್ ಫೀಟರ್ ಟ್ವೀಟರ್ ಕೂಡ ಹುದ್ದೆ ಇದ್ದಾವೆ ಒಂಬತ್ತು ಹುದ್ದೆಗಳಿದಾವೆ ವೇತನವನ್ನು ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಸಾವಿರದವರೆಗೂ ಅವರಿಗೆ ವೇತನ ಸಿಗುವಂಥದ್ದು ಇನ್ನು ಜೂನಿಯರ್ ಟೆಕ್ನಿಷಿಯನ್ ಬಾಯ್ಲ್ ಯಾ ಜೂನಿಯರ್ ಟೆಕ್ನಿಷಿಯನ್ ಜೂನಿಯರ್ ಟೆಕ್ನಿಷಿಯನ್ ಬಾಯ್ಲರ್ ಹುದ್ದೆ ಕೂಡ ಆರಿದಾವೆ ಇದಾವೆ ಆರು ಹುದ್ದೆಗಳಿದ್ದಾವೆ ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ಇಲ್ಲಿ ಬಾಯ್ಲರ್ ಹುದ್ದೆಗೆ ವೇತನ ಸಿಗುವಂಥದ್ದು ಇನ್ನು ಜೂನಿಯರ್ ಟೆಕ್ನಿಷಿಯನ್

ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಸಾವಿರದವರೆಗೂ ನಿಮಗೆ ಚಾಲಕರಿಗೆ ವೇತನ ಸಿಗುವಂಥದ್ದು ಇನ್ನು ಕೃಷಿ ಸಹಾಯಕ ಕೃಷಿ ಸಹಾಯಕ ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಹುದ್ದೆಗಳ ಸಂಖ್ಯೆ ಕೇವಲ ಒಂದು ಹುದ್ದೆ ಮಾತ್ರ ಇಲ್ಲಿ ಅಂದ್ರೆ ಇರುವಂತದ್ದು ಅವೈಲೇಬಲ್ ಇದೆ ಸೊ ನೀವು ಕೂಡ ಟ್ರೈ ಮಾಡಬಹುದು ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ವೇತನ ಸಿಗುವಂಥದ್ದು ಸನ್ಮಿತ್ರ ಇನ್ನು ತೋಟಗಾರಿಕೆ ಸಹಾಯಕ ಅಲ್ಲೂ ಕೂಡ ನಿಮಗೆ ಹುದ್ದೆ ಖಾಲಿ ಇದೆ ಕೇವಲ ಅಲ್ಲಿ ಒಂದು ಹುದ್ದೆ ಇದೆ ನಿಮಗೆ ವೇತನವನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ಇಲ್ಲಿ ವೇತನ ಸಿಗುವಂಥದ್ದು ಹಾಗಿದ್ರೆ ತಡ ಮಾಡದೆ ನಿಮಗೆ ಈ ಯಾವ ಹುದ್ದೆಗಳಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತ ನಿಮ್ಮ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತ ಹುದ್ದೆ ಅಲ್ಲಿ ಸಿಗ್ತಾ ಇದ್ರೆ ನೇರ ನೇಮಕಾತಿ ನಡೀತಾ ಇದೆ ಹಾಲು ಒಕ್ಕೂಟದಲ್ಲಿ ಪ್ರಯತ್ನ ಪಡಿ ಸಿಕ್ಕರೂ ಸಿಗಬಹುದು ಅಲ್ವಾ ಹಾಗಿದ್ರೆ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಂತೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ ಅದು ಹೀಗಿದೆ ಆನ್ಲೈನ್ ಅರ್ಜಿ ಪ್ರಾರಂಭ ದಿನಾಂಕವನ್ನು ಮೊದಲಿಗೆ ತಿಳ್ಕೊಳ್ಳೋಣ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇದೇ ಅಂದರೆ ಒಂದು ಒಂದನೇ ತಾರೀಕು ಎರಡನೇ ತಿಂ ಫೆಬ್ರವರಿ ಫೆಬ್ರವರಿಯಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಇನ್ನು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಇರತಕ್ಕಂಥ ಕೊನೆಯ ದಿನಾಂಕವನ್ನು ತಿಳಿದುಕೊಳ್ಳೋದಾದರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ತಿಂಗಳು ಮಾರ್ಚ್ ಮಾರ್ಚ್ನವರೆಗೂ ನಿಮಗೆ ಎರಡನೇ ತಾರೀಕು ಮಾರ್ಚ್ವರೆಗೂ ನಿಮಗೆ ಕಾಲಾವಕಾಶ ಇದೆ ಏನು ಯಾವ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು ಈ ಎಲ್ಲ ಮಾಹಿತಿಯನ್ನು ಇನ್ನೂ ನಮಗೆ ಕ್ಲಿಯರ್ ಆಗಿ ಬೇಕು ಇನ್ನೂ ತಿಳ್ಕೊಳ್ಬೇಕು ಅಂತ ಇದ್ರೆ ಡಬ್ಲ್ಯೂ 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 ಡಾಟ್ ಮ್ಯಾನ್ಮೂಲ್ ಡಾಟ್ ಕೋ ನೀವು ಭೇಟಿಯನ್ನು ನೀಡಬೇಕು ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿದರೆ ಇದಕ್ಕೂ ಹೆಚ್ಚಿನ ಮಾಹಿತಿಯಲ್ಲಿ ನಿಮಗೆ ಸಿಗಬಹುದು ಅಥವಾ ಇನ್ನು ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ಅಥವಾ ಇನ್ನೂ ವಿವರಣೆ ಬೇಕಿದ್ರೆ ಅಲ್ಲಿ ನಿಮಗೆ ಸಿಗಬಹುದು ಅಲ್ಲಿ ನೋಡಿ ಮಾಹಿತಿನ ತಿಳ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ನೇರ ನೇಮಕಾತಿ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದರ ಮುಖಾಂತರ ನಮಗೆ ತಿಳಿಸೋದನ್ನು ಮರೆಯದಿರಿ ಈ ಮಾಹಿತಿಯನ್ನು ನೀಡೋದಕ್ಕಾಗಿ ಲೈಕ್ ಮಾಡೋದನ್ನು ಮರೆಯದಿರಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ನಿಮ್ಮ ಉದ್ಯೋಗವನ್ನು ಅರಸ್ತಕ್ಕಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ನೀಡ್ತಾ ಇರುವಂಥದ್ದು ಹಾಗಾಗಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಕ್ಲಾಸಿಕ್ ಎಜುಕೇಶನ್ ಅಲ್ಲಿ ನಿರಂತರವಾಗಿ ನೀಡ್ತಾ ಇದ್ದಾವೆ ಹಾಗಿದ್ರೆ ಎಲ್ಲಾ ಮಾಹಿತಿಯನ್ನ ನೀಡಿ ಉದ್ಯೋಗವನ್ನ ಪಡೀರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್